ಇವತ್ತಿನ ವಿಡಿಯೋದಲ್ಲಿ ನಾನು ಕಮ್ಯುನಿಕೇಷನ್ ಸ್ಕಿಲ್ಸ್ 20EG01P ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರ್ ಆರ್ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟದ್ದು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇದು ಪಾಸಿಂಗ್ ಪ್ಯಾಕೇಜಲ್ಲಿ ಈಗ ಬರ್ತಾ ಇರುವ ಪ್ರಾಕ್ಟಿಕಲ್ ಎಕ್ಸಾಮ್ ಇದರಲ್ಲಿ ಕೇಳುವ ವೈವಾ ಕ್ವೆಶನ್ಸ್ ನಾನು ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಟೋಟಲ್ ಇದರಲ್ಲಿ 6 ಯೂನಿಟ್ಸ್ ಇದ್ದಾವೆ. 6 ಯೂನಿಟ್ಸಲ್ಲಿ ಈಚ್ ಯೂನಿಟಲ್ಲಿ ಯಾವ್ಯಾವ ಕ್ವೆಶನ್ಸ್ ಕೇಳಬಹುದಂತ ನಾನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು, ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಎಲ್ಲರೂ ಇದನ್ನು ಚೆನ್ನಾಗಿ ವೈವಾ ಪ್ರಿಪೇರ್ ಆಗಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋಣ ಅಂತ ಆಶಿಸ್ತಾ ನಾನು ಈ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಯೂನಿಟ್, ಯೂನಿಟ್ 1, ಇಂಗ್ಲಿಷ್. ಇದರಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಇದರಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲಿಷ್? ಪ್ರೊನೌನ್ಸಿಯೇಷನ್ ಯಾಕೆ ಇಂಪಾರ್ಟೆಂಟ್, ವೈ ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್? ಯಾಕಂದರೆ ಪ್ರೊನೌನ್ಸಿಯೇಷನ್ಲಿಂದ ನಮಗೆ ಕ್ಲಾರಿಟಿ ಬರುತ್ತೆ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವಾಯ್ಡ್ ಆಗುತ್ತೆ. ಡಿಫೈನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಅಂದ್ರೇನು, ಪ್ಯಾಸಿವ್ ವಾಯ್ಸ್ ಅಂದ್ರೇನು? ಆಕ್ಟಿವ್ ವಾಯ್ಸ್ ಅಂದ್ರೆ ವೆರಿ ಸಿಂಪಲ್, ದ ಸಬ್ಜೆಕ್ಟ್ ಈಸ್ ಪರ್ಫಾರ್ಮಿಂಗ್ ಆಕ್ಷನ್. ಅಂದ್ರೆ ಫಾರ್ ಎಕ್ಸಾಂಪಲ್, ಶೀ ರೈಟ್ಸ್ ಅ ಲೆಟರ್. ಸಬ್ಜೆಕ್ಟ್ ಇಲ್ಲೇ ಪರ್ಫಾರ್ಮಿಂಗ್ ಅನ್ ಆಕ್ಷನ್. ಪ್ಯಾಸಿವ್ ವಾಯ್ಸ್ ಅಂದ್ರೆ ಪ್ಯಾಸಿವ್ ವಾಯ್ಸ್ ಹ್ಯಾಸ್ ದ ಸಬ್ಜೆಕ್ಟ್ ರಿಸೀವಿಂಗ್ ದಿ ಆಕ್ಷನ್. ದಟ್ ಮೀನ್ಸ್ ಎಕ್ಸಾಂಪಲ್ ಈಸ್ ಲೆಟರ್ ಈಸ್ ರಿಟನ್ ಬೈ ಹರ್. ವಾಟ್ ಈಸ್ ಸಿ ವಿ ಸಿ? ಸಿ ವಿ ಸಿ ಮೀನ್ಸ್, ಸಿ ವಿ ಸಿ ಸ್ಟ್ಯಾಂಡ್ಸ್ ಫಾರ್ ಕಾನ್ಸೋನೆಂಟ್, ವಾವೆಲ್ಸ್ ಅಂಡ್ ಕಾನ್ಸೋನೆಂಟ್. ದಿಸ್ ಇಸ್ ಸಿ ವಿ ಸಿ. ಎಕ್ಸಾಂಪಲ್, ಕ್ಯಾಟ್, ಡಾಗ್. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಟೆನ್ಸಸ್ ಇನ್ ಸೆಂಟೆನ್ಸ್ ಫಾರ್ಮೇಷನ್. ಟೆನ್ಸಸ್ ನಮ್ಗೆ ಯಾಕೆ ಬೇಕು? ಟೆನ್ಸಸ್ ನಮ್ಗೆ ಯಾಕೆ ಬೇಕಂದ್ರೆ ಒಂದು ಯಾವುದರ ಒಂದು ಕೆಲಸ ಯಾವಾಗ ಆಗಿದೆ ಅಂತ ಹೇಳಲಿಕ್ಕೆ. ನಾವು ಕನ್ನಡದಲ್ಲಿ ಕಾಲಗಳು ಅಂತೀವಿ, ಭೂತಕಾಲ, ಭವಿಷ್ಯಕಾಲ ಏನಂತೀವಲ್ಲ, ಲೈಕ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಟೆನ್ಸ್ ಇಂಡಿಕೇಟ್ಸ್ ದಿ ಆಕ್ಷನ್ ಆಫ್ ಆನ್ ಆರ್ ಇವೆಂಟ್. ಟೈಮ್ ಆಫ್ ಆನ್ ಆಕ್ಷನ್ ಆರ್ ಇವೆಂಟ್, ಒಂದು ಇವೆಂಟ್ ಯಾವಾಗ ಆಗಿದೆ ಅಂತ ಹೇಳಲಿಕ್ಕೆ ನಾವು ಟೆನ್ಸಸ್ ಅನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ. ವಾಟ್ ಆರ್ ಆಲ್ ದಿ ಪಾರ್ಟ್ಸ್ ಆಫ್ ಸ್ಪೀಚಸ್? ಪಾರ್ಟ್ಸ್ ಆಫ್ ಸ್ಪೀಚಸ್ ನಮ್ಗೆ ಗೊತ್ತಿದೆ, ನೌನ್, ಪ್ರೊನೌನ್, ವರ್ಬ್, ಆಡ್ವರ್ಬ್, ಆಡ್ಜೆಕ್ಟಿವ್, ಪ್ರಪೋಸಿಷನ್, ಕಂಜಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ದೀಸ್ ಆರ್ ಆಲ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್? ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ಸೆಂಟೆನ್ಸ್ ನಮಗೆ ಕ್ಲಾರಿಟಿ ಬರಬೇಕಂದ್ರೆ, ಈಗ ನಾವು ಮಾತಾಡ್ತಾ ಇರೋದು ಕ್ಲಾರಿಟಿ ಬರಬೇಕಂದ್ರೆ, ಪ್ರಾಪರ್ ಕಮ್ಯುನಿಕೇಷನ್ ಆಗಬೇಕಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕು. ಸಿಂಗ್ಯುಲರ್ ಅಂದ್ರೆ ಏನು, ಪ್ಲೂರಲ್ ಅಂದ್ರೆ ಏನು? ಸಿಂಗ್ಯುಲರ್ ಅಂದ್ರೆ ಏಕವಚನ, ಡಾಗ್. ಪ್ಲೂರಲ್ ಅಂದ್ರೆ ಡಾಗ್ಸ್. ವಾಟ್ ಈಸ್ ಅ ಡಿಕ್ಷನ್ ಇನ್ ಸ್ಪೀಚ್? ಡಿಕ್ಷನ್ ಅಂದ್ರೆ ಏನು? ಡಿಕ್ಷನ್ ಅಂದ್ರೆ ನಾವು ಒಂದು ಎಕ್ಸ್ಪ್ರೆಷನ್ ಅವ್ರ ವರ್ಡ್ ಯಾವ ತರ ಯೂಸ್ ಮಾಡ್ತೀವಿ, ಎಷ್ಟು ಕ್ಲಿಯರ್ ಆಗಿ ನಾವು ಮಾತಾಡ್ತೀವಿ, ದಟ್ ಈಸ್ ಕಾಲ್ಡ್ ಡಿಕ್ಷನ್. ಡಿಕ್ಷನ್ ರೆಫರ್ಸ್ ಟು ಚಾಯ್ಸ್ ಆಫ್ ವರ್ಡ್, ಯಾವ ವರ್ಡ್ ನಾವು ಯೂಸ್ ಮಾಡ್ತೀವಿ ಮತ್ತು ಎಷ್ಟು ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್, ದಿಸ್ ಈಸ್ ಕಾಲ್ಡ್ ಡಿಕ್ಷನ್. ಡಿಕ್ಷನ್ ಲೈಕ್ ವೈಸ್ ಕಾನ್ಸೆಪ್ಟ್ ಆಫ್ ಗ್ರಾಮರ್ ಇನ್ ಜೆಂಡರ್. ಜೆಂಡರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಮೂರು ಥರ ಜೆಂಡರ್ ಇದ್ದಾವೆ, ನೌನ್ ಮತ್ತು ಪ್ರೊನೌನ್ ಅನ್ನು ಕ್ಯಾಟಗರೈಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ಮ್ಯಾಸ್ಕ್ಯುಲಿನ್, ಫ್ಯಾಮಿನೈನ್, ನ್ಯೂಟರ್ ಆರ್ ಕಾಮನ್ ಜೆಂಡರ್. ದಿಸ್ ಈಸ್ ಅಬೌಟ್ ವೀಕ್ ಒನ್. ಕಮಿಂಗ್ ಟು ಕಮ್ಯುನಿಕೇಷನ್, ದಟ್ ಈಸ್ ಯೂನಿಟ್ ಟೂ. ಯೂನಿಟ್ ಟೂ ಅಲ್ಲಿ ದಿಸ್ ಈಸ್ ಇಂಪಾರ್ಟೆಂಟ್, ವಾಟ್ ಆರ್ ಆಲ್ ದಿ ಮೇನ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್? ಕಮ್ಯುನಿಕೇಷನ್ ಅಲ್ಲಿ ಮೇನ್ ಎಲಿಮೆಂಟ್ಸ್ ಯಾವ್ಯಾವ ಇರ್ತವೆ? ವೆರಿ ಸಿಂಪಲ್, ನಾವು ಯಾವಾಗಲೂ ಮಾತಾಡಬೇಕಾದ್ರೆ ಒನ್ ಈಸ್ ಅ ಸೆಂಡರ್, ಒನ್ ಸೆಂಡರ್ ಇರ್ತಾರೆ, ಇನ್ನೊಬ್ಬರು ಇರ್ತಾರೆ ರಿಸೀವರ್, ಅಂದ್ರೆ ಒಬ್ಬರು ಮಾತಾಡೋರು, ಒಬ್ಬನವರು ಇನ್ನೊಬ್ಬರು ಕೇಳ್ಕೊಳ್ಳೋರು, ಸೆಂಡರ್, ರಿಸೀವರ್. ಅಂಡ್ ಹಿಯರ್ ಇಟ್ ಗೋಸ್ ಮೆಸೇಜ್, ಮೆಸೇಜ್ ಹೋಗುತ್ತೆ. ಎದರ ಮುಖಾಂತರ? ಇಟ್ ಗೋಸ್ ಥ್ರೂ ಚಾನಲ್. ಇಟ್ ಗೋಸ್ ಥ್ರೂ ಚಾನಲ್. ಚಾನಲ್ ಅಂದರೆ ಇಟ್ ಕುಡ್ ಬಿ ಎನಿಥಿಂಗ್. ನಾವು ಮೊಬೈಲಲ್ಲಿ ಮಾತಾಡಬೇಕಾದ್ರೆ ಏರ್ ಈಸ್ ಅ ಚಾನಲ್, ವೈರ್ ಈಸ್ ಅ ಚಾನಲ್, ಲೈಕ್ ದೀಸ್ ಆರ್ ಆಲ್ ದಿ ಚಾನಲ್. ಮತ್ತು ಮಾತಾಡಿದ ನಂತರ ಫೀಡ್ಬ್ಯಾಕ್, ಅವ್ರ ಎಕ್ಸ್ಪ್ರೆಷನ್ ಥ್ರೂ, ಅವ್ರು ತಿಳಿತದೇನೋ ಇಲ್ಲೋ, ಅವರು ಎಕ್ಸ್ಪ್ರೆಷನ್ ಸ್ಮೈಲ್ ಥ್ರೂ ಆಯಿತು, ಬಟ್ ದ ನಾಡಿಂಗ್ ದೇರ್ ಹೆಡ್, ಅದನ್ನು ಎಕ್ಸ್ಪ್ರೆಷನ್ ಕೊಡ್ತಾರೆ. ಅಂದರೆ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ಸ್ ಆರ್ ಸೆಂಡರ್, ರಿಸೀವರ್, ಮೆಸೇಜ್, ಚಾನಲ್ ಆ್ಯಂಡ್ ಫೀಡ್ಬ್ಯಾಕ್. ಹೌ ಡಸ್ ಕಾಂಟೆಕ್ಸ್ಟ್ ಇನ್ಫ್ಲುಯೆನ್ಸ್ ದಿ ಕಮ್ಯುನಿಕೇಷನ್? ಕಾಂಟೆಕ್ಸ್ಟ್ ಅಂದ್ರೆ ಏನು? ಮೆಸೇಜ್ ನಾವು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ಹೌ ಕಾಂಟೆಕ್ಸ್ಟ್ ಎಫೆಕ್ಟ್ ಹೌ ಮೆಸೇಜ್ ಆರ್ ಅಂಡರ್ಸ್ಟುಡ್. ಟೈಮಿಂಗ್, ಲೊಕೇಶನ್, ರಿಲೇಷನ್ಶಿಪ್, ದಿಸ್ ಈಸ್ ಇಂಪಾರ್ಟೆಂಟ್. ವಾಟ್ ಈಸ್ ಥಿಂಕ್, ಫೀಲ್, ಡೂ ಮಾಡಲ್? ಇದು ಕೂಡ ಇಂಪಾರ್ಟೆಂಟ್ ಇದೆ. ಥಿಂಕ್, ಫೀಲ್, ಡೂ ಮಾಡಲ್ ಅಂದ್ರೆ ಏನು? ಇಟ್ ಇನ್ವಾಲ್ವ್ಸ್ ಕನ್ಸಿಡರಿಂಗ್ ವಾಟ್ ರಿಸೀವರ್ ಥಿಂಕ್ಸ್. ಇಲ್ಲಿ ನೋಡ್ರಿ, ಥಿಂಕ್ ಅಂದ್ರೆ ಏನು? ರಿಸೀವರ್ ಅಂದ್ರೆ ಕೇಳ್ಕೊಳ್ಳೋರು ಏನು ಥಿಂಕ್ ಮಾಡ್ತಾರ ಮತ್ತು ಏನು ಫೀಲ್ ಮಾಡ್ತಾರ, ಅದಾದ್ಮೇಲೆ ಡಸ್ ಇನ್ ರಿಸ್ಪಾನ್ಸ್ ಟು ಮೆಸೇಜ್, ಅವ್ರ ರಿಸ್ಪಾನ್ಸ್ ಯಾವ ಥರ ಮಾಡ್ತಾರೆ? ಥಿಂಕ್, ಫೀಲ್, ಡೂ ಮಾಡಲ್ ಅಂತಾರೆ. ಇಟ್ ಇನ್ವಾಲ್ವ್ಸ್ ಕನ್ಸಿಡರಿಂಗ್ ವಾಟ್ ರಿಸೀವರ್ ಥಿಂಕ್ಸ್, ಫೀಲ್ಸ್ ಆ್ಯಂಡ್ ಡಸ್ ಇನ್ ರಿಸ್ಪಾನ್ಸ್ ಟು ದಿ ಮೆಸೇಜ್.
ದೆನ್ ವಾಟ್ ಆರ್ ಆಲ್ ದಿ ಬ್ಯಾರಿಯರ್ಸ್ ಟು ದಿ ಕಮ್ಯುನಿಕೇಶನ್, ಅಂದ್ರೆ ಮಾತಾಡಬೇಕಾದ್ರೆ ಏನು ಅಡೆತಡೆಗಳು ಬರಬಹುದು, ಅಡೆತಡೆಗಳು ಏನು ಬರಬಹುದು ಅಂದರೆ, ನಂಬರ್ ಒನ್ ಮೆಂಟಲ್ ಫಿಲ್ಟರ್, ಅಂದರೆ ನಾವು ಆಲ್ರೆಡಿ ಏನೋ ಒಂದು ತಲೆಯಲ್ಲಿ ಇಟ್ಟುಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವಿ, ದಟ್ ಈಸ್ ಮೆಂಟಲ್ ಫಿಲ್ಟರ್. ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಚಾನಲ್ ಮತ್ತು ಪ್ರೀ ಕನ್ಸೀವ್ಡ್ ನೋಷನ್ ಆಲ್ರೆಡಿ ಏನೋ ತಿಳ್ಕೊಂಡು ಬಿಟ್ಟಿರ್ತೀವಿ, ಮತ್ತು ಮಲ್ಟಿ ಟಾಸ್ಕಿಂಗ್, ದೀಸ್ ಆರ್ ಆಲ್ ದಿ ಕಮ್ಯುನಿಕೇಶನ್ ಬ್ಯಾರಿಯರ್ಸ್. ಹೌ ಕ್ಯಾನ್ ಮಿಸ್ಕಮ್ಯುನಿಕೇಶನ್ ಬಿ ಅವಾಯ್ಡೆಡ್, ಅಂದ್ರೆ ಮಿಸ್ಕಮ್ಯುನಿಕೇಶನ್ ನಾವು ಹೆಂಗೆ ನಾವು ಅದನ್ನು ಅವಾಯ್ಡ್ ಮಾಡಬಹುದು, ಎಲಿಮಿನೇಟ್ ಮಾಡಬಹುದು. ಮಾತಾಡಬೇಕಾದ್ರೆ ಏನಿದೆಲ್ಲ, ನಮ್ಮ ಉದ್ದೇಶ ಕ್ಲಿಯರ್ ಇರಬೇಕು, ಕ್ಲಿಯರ್ ಇಂಟೆಂಟ್, ಮತ್ತು ಏನಾದ್ರು ಡೌಟ್ಸ್ ಇದ್ರೆ ಮಾತಾಡಬೇಕಾದ್ರೆ ವಿ ಶುಡ್ ಆಸ್ಕ್ ದಿ ಕ್ವಶನ್ಸ್, ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ನಾವು ಮಿಸ್ಕಮ್ಯುನಿಕೇಶನ್ ಅನ್ನು ಅವಾಯ್ಡ್ ಮಾಡಬಹುದು. ಇನ್ನೊಂದು ಕ್ವಶನ್, ವೈ ಈಸ್ ಎಂಪತಿ ಇಂಪಾರ್ಟೆಂಟ್ ಇನ್ ದಿ ಕಮ್ಯುನಿಕೇಶನ್, ಇದು ಕೇಳ್ತಾರೆ. ನೆಕ್ಸ್ಟ್, ನೇಮ್ ತ್ರೀ ಎಫೆಕ್ಟಿವ್ ಲಿಸನಿಂಗ್ ಸ್ಟ್ರಾಟಜೀಸ್, ದಿಸ್ ಇಸ್ ಇಂಪಾರ್ಟೆಂಟ್. ತ್ರೀ ಎಫೆಕ್ಟಿವ್ ಲಿಸನಿಂಗ್ ಸ್ಟ್ರಾಟಜೀಸ್, ಸಮರೈಸ್ ಎಂಪತೈಸ್ ಪೇ ಅಟೆನ್ಷನ್. ಯು ತ್ರೀ ಎಫೆಕ್ಟಿವ್ ಲಿಸ್ನಿಂಗ್ ಸ್ಟ್ರಾಟಜೀಸ್, ವಾಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ಆರ್ಗನೈಸಿಂಗ್ ದಿ ಮೆಸೇಜ್, ಇದು ಕೂಡ ಕ್ವಶನ್ ಕೇಳ್ತಾರೆ. ಆಮೇಲೆ, ವಾಟ್ ರೋಲ್ ಡಸ್ ಟೋನ್ ಆಫ್ ವಾಯ್ಸ್ ಪ್ಲೇಸ್ ಇನ್ ಕಮ್ಯುನಿಕೇಶನ್. ಟೋನ್ ಅಂದರೆ ನಾವು ಮಾತಾಡುವ ಏನು ಏರಿಳಿತ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಟೋನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಕೇಡೆನ್ಸ್. ಆಯಿತಾ, ಈಗ ನಾವು ಸೀರಿಯಸ್ ಆಗಿ ಮಾತಾಡಬೇಕಾದ್ರೆ ಸ್ಲೋ ಆಗಿ ಮಾತಾಡ್ತೀವಿ. ಲೈಕ್ ವೈಸ್, ಈಗ ಎಮೋಷನಲ್ ಟೋನ್ ಇನ್ಫ್ಲುಯೆನ್ಸಸ್ ಹೌ ಮೆಸೇಜ್ ಇಸ್ ಪರ್ಸೀವ್ಡ್. ಟೋನ್ ಅಂದ್ರೆ, ಈಗ ಟೋನ್ ಅಂತ ಹೇಳಿದಲ್ಲ, ನಾವು ಮಾತಾಡಿದ್ರೆ ಏರಿಳಿತಕ್ಕೆ ಏನಂತೀವಿ, ನಾವು ಟೋನ್ ಅಂತೀವಿ. ಇದೇನಿದೆಯಲ್ಲ, ನಮ್ಮ ಮೆಸೇಜ್ ಪ್ರಾಪರ್ಲಿ ರೀಚ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ವಾಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಶನ್? ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಮಾತಾಡಿ ಹೇಳುವುದು. ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ನಮ್ದು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ, ನಮ್ದು ಫೇಷಿಯಲ್ ಎಕ್ಸ್ಪ್ರೆಷನ್ ಮುಖಾಂತರ, ನಮ್ದು ಐ ಕಾಂಟ್ಯಾಕ್ಟ್ ಮುಖಾಂತರ, ಮತ್ತು ನಮ್ಮ ಜೆಸ್ಚರ್, ನಾವು ಯಾವ ಥರ ನಿಂತ್ಕೋತೀವಿ ಅದರ ಮುಖಾಂತರ, ದಟ್ ಈಸ್ ಕಾಲ್ಡ್ ಐ ದ ನಾನ್ ವರ್ಬಲ್ ಕಮ್ಯುನಿಕೇಶನ್. ಅಂದ್ರೆ ಏನಂದ್ರೆ, ಕಮ್ಯುನಿಕೇಶನ್ ಎದರಲಿಂದ ಆಗುತ್ತೆ? ಜೆಸ್ಚರ್, ಫೇಷಿಯಲ್ ಎಕ್ಸ್ಪ್ರೆಷನ್, ನಾವು ಯಾವ ಥರ ನೋಡ್ತೀವಿ, ಬಾಡಿ ಲ್ಯಾಂಗ್ವೇಜ್ ಮತ್ತು ಐ ಕಾಂಟ್ಯಾಕ್ಟ್, ಇದರ ಮುಖಾಂತರ ನಾವು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನು ಮಾಡ್ತೀವಿ. ನಾವು ಕಮಿಂಗ್ ಟು ಯೂನಿಟ್ 3, ವರ್ಬಲ್ ಕಮ್ಯುನಿಕೇಶನ್. ಫಸ್ಟ್ ಕ್ವಶನ್, ವಾಟ್ ಆರ್ ಆಲ್ ದಿ ಎ ಬಿ ಸಿಸ್ ಆಫ್ ವರ್ಬಲ್ ಕಮ್ಯುನಿಕೇಶನ್? ಎ ಬಿ ಸಿ ಅಂದ್ರೇನು? ಎ ಬಿ ಸಿ ಆಫ್ ವರ್ಬಲ್ ಕಮ್ಯುನಿಕೇಶನ್, ಎ ಅಂದರೆ ಕ್ಯೂರಿಸಿ, ಬ್ರಿ ಅಂದರೆ ಬ್ರೀವಿಟಿ, ಸಿ ಅಂದರೆ ಕ್ಲಾರಿಟಿ. ದಿಸ್ ಈಸ್ ಇಂಪಾರ್ಟೆಂಟ್. ಬಾಡಿ ಲ್ಯಾಂಗ್ವೇಜ್, ಹೌ ಕ್ಯಾನ್ ಬಾಡಿ ಲ್ಯಾಂಗ್ವೇಜ್ ಎನ್ಹ್ಯಾನ್ಸ್ ದಿ ವರ್ಬಲ್ ಕಮ್ಯುನಿಕೇಶನ್? ಬಾಡಿ ಲ್ಯಾಂಗ್ವೇಜ್ ನಮ್ದು ಕಮ್ಯುನಿಕೇಶನ್ ಎಷ್ಟು ಎಫೆಕ್ಟಿವ್ ಆಗಿ ಮಾಡುತ್ತೆ. ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ ಜೆಸ್ಚರ್ ಮತ್ತು ಪ್ರಾಪರ್ ಪೋಶ್ಚರ್, ಫೇಷಿಯಲ್ ಎಕ್ಸ್ಪ್ರೆಷನ್. ಫಾರ್ ಎಕ್ಸಾಂಪಲ್, ಬಾಡಿ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸೀರಿಯಸ್ ಆಗಿ ಮಾತಾಡಬೇಕಾದ್ರೆ ನೀವು ನಕ್ಕೊಂತಿದ್ರಂದ್ರೆ ಅದು ಮಿಸ್ಕಮ್ಯುನಿಕೇಟ್ ಆಗುತ್ತೆ. ಲೈಕ್ ವೈಸ್, ಭಾಳ ಹ್ಯಾಂಡ್ ಮೂಮೆಂಟ್ ಆಯಿತು, ಭಾಳ ಹೆಡ್ ಮೂಮೆಂಟ್ ಆಯಿತು, ಆ ಥರ ಮಾಡೋದ್ರಿಂದ ಏನಾಯ್ತಲ್ಲ, ಇಂಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಆಗುತ್ತೆ. ಅದಕ್ಕೆ ಪ್ರಾಪರ್ ಜೆಸ್ಚರ್, ಪೋಶ್ಚರ್, ಫೇಷಿಯಲ್ ಎಕ್ಸ್ಪ್ರೆಷನ್ ಮತ್ತು ಸ್ಪೋಕನ್ ವರ್ಡ್ಸನ್ನು ಯೂಸ್ ಮಾಡಬೇಕು. ದೆನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಸ್ನಿಂಗ್ಸ್. ಅದರಲ್ಲಿ ವಾಟ್ ಈಸ್ ಆ್ಯಕ್ಟಿವ್ ಲಿಸ್ನಿಂಗ್? ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಏನು? ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಸ್ಪೀಕರ್ ಏನು ಮಾತಾಡ್ತಿರ್ತಾರಲ್ಲ, ಫೋಕಸಿಂಗ್ ಆನ್ ದ ಸ್ಪೀಕರ್, ಅಂಡರ್ಸ್ಟ್ಯಾಂಡ್ ದಿ ಮೆಸೇಜ್ ಆ್ಯಂಡ್ ರೆಸ್ಪಾನ್ಸ್ ಪ್ರಾಪರ್ಲಿ. ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಯಾರು ಮಾತಾಡ್ತಿರ್ತಾರ ಅವ್ರನ್ನ ಕೇಳೋದು ಮತ್ತು ಮೆಸೇಜನ್ನು ತಿಳ್ಕೊಳ್ಳೋದು ಮತ್ತು ಅವ್ರನ್ನ ಉತ್ತರ ಕೊಡೋದು, ದಟ್ ಈಸ್ ಆ್ಯಕ್ಟಿವ್ ಲಿಸ್ನಿಂಗ್. ಲೈಕ್ ವೈಸ್, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ವರ್ಬಲ್ ಕಮ್ಯುನಿಕೇಷನ್, ತ್ರೀ ಎಕ್ಸಾಂಪಲ್ಸ್ ಆಫ್ ವರ್ಬಲ್ ಕಮ್ಯುನಿಕೇಷನ್. ಎಕ್ಸಾಂಪಲ್ ಆಫ್ ವರ್ಬಲ್ ಕಮ್ಯುನಿಕೇಷನ್ ಮೂರು ಥರ ಯಾವುದಂದ್ರೆ, ಕನ್ವರ್ಸೇಷನ್, ಪ್ರೆಸೆಂಟೇಷನ್, ಡಿಸ್ಕಷನ್. ಐ ಕಾಂಟ್ಯಾಕ್ಟ್ ಯಾವ ಥರ ಕಮ್ಯುನಿಕೇಷನನ್ನು ಎಫೆಕ್ಟಿವ್ ಆಗಿ ಮಾಡುತ್ತೆ ಆರ್ ಇಂಪ್ರೂವ್ ಮಾಡುತ್ತೆ? ಇಟ್ಸ್ ವೆರಿ ಸಿಂಪಲ್. ನಾವು ಐ ಕಾಂಟ್ಯಾಕ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದಾಗ ಇಟ್ ಬಿಲ್ಡ್ಸ್ ದಿ ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್. ಕೇಳೋರಿಗೆ ಏನಿದೆ ಅಲ್ಲ, ನಮ್ಮ ಮೇಲೆ ವಿಶ್ವಾಸ ಬರುತ್ತೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದಾಗ. ವೈ ಈಸ್ ದಿ ಕ್ಲಾರಿಟಿ ಇಂಪಾರ್ಟೆಂಟ್ ಇನ್ ದಿ ವರ್ಬಲ್ ಕಮ್ಯುನಿಕೇಷನ್, ಇದು ಕೂಡ ಕೇಳ್ತಾರೆ. ಎಂಪಥೆಟಿಕ್ ಲಿಸ್ನಿಂಗ್ ಅಂದ್ರೇನು? ಒಂದು ನಾವು ಕೇಳಿದ್ವಿ ಆಕ್ಟಿವ್ ಲಿಸ್ನಿಂಗ್, ಇನ್ನೊಂದಿದೆ ಎಂಪಥೆಟಿಕ್ ಲಿಸ್ನಿಂಗ್. ಎಂಪಥೆಟಿಕ್ ಲಿಸ್ನಿಂಗ್ ಅಂದರೆ ಲಿಸ್ನಿಂಗ್ ವಿತ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪೀಕರ್ಸ್ ಫೀಲಿಂಗ್ ಆ್ಯಂಡ್ ಪರ್ಸ್ಪೆಕ್ಟಿವ್. ಅಂದರೆ ನಾವಿಲ್ಲಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಆದರೆ ನಾವು ಕೇಳ್ತಾ ಇದ್ದೀವಿ ಏನು ಯಾರು ಮಾತಾಡ್ತಾ ಇದ್ದಾರಲ್ಲ ಅವ್ರ ಫೀಲಿಂಗ್ ಮತ್ತು ಅವ್ರ ಪರ್ಸ್ಪೆಕ್ಟಿವ್, ಅವ್ರು ಏನು ನಮ್ಮ ಕನ್ವೇ ಮಾಡಬೇಕಂತ ಮಾಡಿದಾರಲ್ಲ ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ಕೊಂತ ಏನು ಕೇಳ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ಎಂಪಥೆಟಿಕ್ ಲಿಸ್ನಿಂಗ್. ಆ್ಯಕ್ಟಿವ್ ಲಿಸ್ನಿಂಗ್ ಅಂತ ನಾನು ಏನು ಹೇಳಿದೆ ಅಂದರೆ ನಾವು ರೆಸ್ಪಾಂಡ್ ಮಾಡ್ತೀವಿ. ಲೈಕ್ ವೈಸ್, ಹೌ ಡಸ್ ಟೋನ್ ಎಫೆಕ್ಟ್ ಇನ್ ವರ್ಬಲ್ ಕಮ್ಯುನಿಕೇಷನ್? ಆಮೇಲೆ, ವಾಟ್ ಆರ್ ಆಲ್ ದಿ ಸಮ್ ಬಿಹೇವಿಯರ್ಸ್ ಹಿಂಡರ್ಸ್ ದಿ ವರ್ಬಲ್ ಕಮ್ಯುನಿಕೇಷನ್? ಅಂದರೆ ವರ್ಬಲ್ ಕಮ್ಯುನಿಕೇಷನ್ ಯಾವ ಕೆಲವು ಅಡೆತಡೆ ಬರ್ಬೋದು ಮತ್ತು ಏನವು ಅಂತ ಏನು ಫ್ಯಾಕ್ಟರ್ಸ್ ಅದಾವೆ ಅವು ಏನಿದೆಯಲ್ಲ ವರ್ಬಲ್ ಕಮ್ಯುನಿಕೇಷನ್ ಹಾಳು ಮಾಡಬಹುದು. ಅಂದರೆ ಆ್ಯಕ್ಟಿಂಗ್ ಡಿಸ್ಟ್ರಾಕ್ಟೆಡ್, ಇಂಟ್ರಪ್ಟಿಂಗ್, ಪ್ರೊವೈಡಿಂಗ್ ಇನ್ವ್ಯಾಲಿಡೇಟ್ ರೆಸ್ಪಾನ್ಸಸ್, ಇವೆಲ್ಲ ಏನಿದೆಯಲ್ಲ ವರ್ಬಲ್ ಕಮ್ಯುನಿಕೇಷನ್ಗೆ ಹಿಂಡರ್ ಕ್ರಿಯೇಟ್ ಮಾಡ್ತವೆ. ನಾವು ಕಮಿಂಗ್ ಟು ಯೂನಿಟ್ 4, ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ
ಫಸ್ಟ್ ವಾಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಕೇಳ್ತಾರೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದರೆ ಕಮ್ಯುನಿಕೇಟ್ ಥ್ರೂ ಜೆಸ್ಚರ್, ಫೇಷಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್. ದಿಸ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಐ ಕಾಂಟ್ಯಾಕ್ಟ್ ಇಂಪಾರ್ಟೆನ್ಸ್ ನಾವು ನೋಡಿದ್ದೀವಿ. ನಾವು ಮಾತಾಡೋರಿಗೇನಿದೆಯಲ್ಲ, ಇದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ, ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನ್ ಎಕ್ಸಾಂಪಲ್ ಫೇಷಿಯಲ್ ಎಕ್ಸ್ಪ್ರೆಷನ್, ಜೆಸ್ಚರ್, ಪೋಸ್ಚರ್, ಟೋನ್ ಆಫ್ ವಾಯ್ಸ್. ದೆನ್ ವಾಟ್ ಆರ್ ದಿ ರೋಲ್ಸ್ ಆಫ್ ಬಾಡಿ ಪೋಸ್ಚರ್ ಪ್ಲೇ ಇನ್ ವರ್ಬಲ್ ಕಮ್ಯುನಿಕೇಷನ್. ಈಗ ಬಾಡಿ ಲ್ಯಾಂಗ್ವೇಜ್ ಆರ್ ಬಾಡಿ ಪೋಸ್ಚರ್ ನಾವು ಯಾವ ಥರ ನಿಂತ್ಕೋತೀವಿ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಕಾನ್ಫಿಡೆನ್ಸ್ ತೋರಿಸುತ್ತೆ. ಬಾಡಿ ಲ್ಯಾಂಗ್ವೇಜ್ ಏನಿದೆಲ್ಲ, ಅವ್ರ ಬಾಡಿ ಪೋಸ್ಚರ್, ನಮ್ಮ ಕಾನ್ಫಿಡೆನ್ಸ್, ಅಟೆಂಟಿವ್ನೆಸ್ ಮತ್ತು ನಮ್ಮ ಇಮೋಷನ್ಗಳನ್ನು ಕೂಡ ತೋರಿಸುತ್ತೆ. ಈ ಕ್ವಶನ್ ನಂಬರ್ 5-6 ಅಲ್ಲಿ ಏನಿದೆ ಅಂದರೆ, ಏನು ವರ್ಬಲ್ ಕಮ್ಯುನಿಕೇಷನಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್. ವರ್ಬಲ್ ಕಮ್ಯುನಿಕೇಷನಲ್ಲಿ ಏನು ಮಾಡಬೇಕಂದ್ರೆ, ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಬೇಕು, ಸ್ಮೈಲ್ ಜೆನ್ಯೂನ್ಲಿ ಅಂದರೆ ಫುಲ್ ಆಹಾ ಅಂತ ನಕ್ಕೊಂತಿರಬಾರ್ದು, ಸ್ಮೈಲ್ ಇರಬೇಕು, ಸ್ಮಾಲ್ ಸ್ಮೈಲ್ ಆನ್ ಅಥ್ ಫೇಸ್, ಕಾನ್ಫಿಡೆಂಟ್ಲಿ ನಿಂತ್ಕೋಬೇಕು, ಸ್ಟ್ಯಾಂಡ್ ಕಾನ್ಫಿಡೆಂಟ್ಲಿ, ಆ್ಯಂಡ್ ಯೂಸ್ ಅಪ್ರಾಪ್ರಿಯೇಟ್ ಹ್ಯಾಂಡ್ ಜೆಸ್ಚರ್. ಓಕೆ, ಏನು ಮಾಡಬಾರ್ದು, ಡೋಂಟ್ಸ್, ಏನು ಮಾಡಬಾರ್ದು, ಡೋಂಟ್ಸ್ ಏನಂದರೆ, ಡೋಂಟ್ ಪಾಯಿಂಟ್ ದಿ ಫಿಂಗರ್ ಅಂದರೆ ಬಳ್ಳು ತೋರಿಸೋದಾಯಿತು ಅವೆಲ್ಲ ಮಾಡಬಾರ್ದು. ಭಾಳ ಫಾಸ್ಟಾಗಿ ಮಾತಾಡೋದೆಲ್ಲ ಮಾಡಬಾರ್ದು. ಆಮೇಲೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಡಿಸ್ಟ್ರಾಕ್ಟೆಡ್ ಟೈಪ್ ಫೀಲ್ ಮಾಡ್ಕೋಬಾರ್ದು, ಅಲ್ಲಿ ಎಲ್ಲಿ ನೋಡೋದು ಅವೆಲ್ಲ ಮಾಡಬಾರ್ದು. ದಿಸ್ ಈಸ್ ಡೋಂಟ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಲೈಕ್ ವೈಸ್ ಸ್ಮೈಲಿಂಗು ಕೂಡ ಹೆಲ್ಪ್ ಆಗುತ್ತೆ. ಫ್ರೆಂಡ್ಲಿ ನಾವು ಮಾತಾಡಬೇಕಾದ್ರೆ ಸ್ಮೈಲ್ ಎಲ್ಲ ಯೂಸ್ ಮಾಡೋದ್ರಿಂದ ಫ್ರೆಂಡ್ಲಿನೆಸ್ ಮತ್ತು ಪಾಸಿಟಿವ್ನೆಸ್ ಎಲ್ಲ ಮೇಂಟೈನ್ ಆಗುತ್ತೆ. ಮತ್ತು ಹೌ ಡಸ್ ಅಪೀರಿಯನ್ಸ್ ಅಫೆಕ್ಟ್, ನಾವು ಯಾವ ಥರ ಬಟ್ಟೆ ಹಾಕ್ಕೊಂಡು ಹೋಗ್ತೀವಿ ಅದು ಭಾಳ ಮ್ಯಾಟರ್ ಆಗುತ್ತೆ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ. ಏನಂದರೆ ನೀಟ್ ಮತ್ತು ಪ್ರೊಫೆಷ್ನಲ್ ಅಪೀರಿಯನ್ಸ್ ಇರಬೇಕು. ಇದರಲ್ಲಿಂದ ಏನಿದೆಯಲ್ಲ, ನಮ್ಮ ಮುಂದಿರೋರಿಗೆ ಪಾಸಿಟಿವ್ ಇಂಪ್ರೆಷನ್ ಹೋಗುತ್ತೆ ಮತ್ತು ಅದನ್ನು ಇದರಿಂದ ನಮ್ಮದು ಕ್ರೆಡಿಬಿಲಿಟಿ ಅಂದರೆ ವ್ಯಾಲ್ಯೂನು ಕೂಡ ಆ್ಯಡ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಯೂನಿಟ್ 4. ಕಮಿಂಗ್ ಟು ಯೂನಿಟ್ 5, ರೀಡಿಂಗ್ ಸ್ಕಿಲ್ಸ್, ಗ್ರಾಮರ್ ಮತ್ತು ವೆಕ್ಯಾಬ್ಯುಲರಿ. ದಿಸ್ ಈಸ್ ಇಂಪಾರ್ಟೆಂಟ್. ಇದರಲ್ಲಿ ಏನೇನು ಕ್ವಶನ್ಸ್ ಬರ್ಬೋದು ಅಂದರೆ, ನಂಬರ್ 1, ಸ್ಕಿಮ್ಮಿಂಗ್ ಅಂದ್ರೇನು, ಸ್ಕ್ಯಾನಿಂಗ್ ಅಂದ್ರೇನು. ಸ್ಕಿಮ್ಮಿಂಗ್ ಅಂದರೆ ಇಲ್ಲಿ ನೋಡ್ರಿ, ಸ್ಕಿಮ್ಮಿಂಗ್ ಈಸ್ ಕ್ವಿಕ್ಲಿ ರೀಡಿಂಗ್ ಥ್ರೂ ದ ಟೆಕ್ಸ್ಟ್ ಟು ಗೆಟ್ ಮೇನ್ ಐಡಿಯಾ ಅಂದರೆ ಫುಲ್ಲು ನಾವು ಟೆಕ್ಸ್ಟನ್ನು ಒಂದು ಲೈನ್ ಓದ್ಬಿಡ್ತೀವಿ, ಇದಕ್ಕೆ ಸ್ಕಿಮ್ಮಿಂಗ್ ಅಂತಾರೆ. ಸ್ಕ್ಯಾನಿಂಗ್ ಅಂದರೆ ಲುಕಿಂಗ್ ಫಾರ್ ಅ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಅಂದರೆ ಒಂದು ಪ್ಯಾರಾಗ್ರಾಫ್ ಇರ್ತೈತಿ, ಒಂದು ಲೈನ್ ಇರ್ತೈತಿ, ಅದರಲ್ಲಿ ಒಂದು ನಾವು ಇಂಪಾರ್ಟೆಂಟ್ ವರ್ಡ್ ಅವ್ರ ಡಾಟಾ ನೋಡಬೇಕಾಗಿರ್ತೈತಿ, ದಟ್ ಈಸ್ ಕಾಲ್ಡ್ ಸ್ಕ್ಯಾನಿಂಗ್. ಸ್ಕಿಮ್ಮಿಂಗ್ ಅಂದರೆ ಕಂಪ್ಲೀಟ್ಲಿ ಓದುವುದು. ಆಯಿತಾ, ಸಮರೈಸಿಂಗ್, ವಾಟ್ ಈಸ್ ಸಮರೈಸಿಂಗ್, ವೈ ಸಮರೈಸಿಂಗ್ ಇಂಪಾರ್ಟೆಂಟ್, ಸಮರೈಸ್ ಮಾಡೋದ್ರಿಂದ ನಮ್ಗೆ ಏನು ಬರುತ್ತೆ, ಸಮರೈಸ್ ಮಾಡೋದ್ರಿಂದ ಈಗ ನಾವು ನೋಡೋದು ಸಾರಾಂಶ ಅಂತಾರೆ ಕನ್ನಡದಲ್ಲಿ. ಸಾರಾಂಶ ಏನಂದರೆ ಅದರಲ್ಲಿ ನಮ್ಗೆ ಏನು ತಿಳಿದಿದೆ, ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯಲ್ಲ ಅದು ಗೊತ್ತಾಗುತ್ತೆ ಮತ್ತು ಪಾಯಿಂಟ್ಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಲೈಕ್ ವೈಸ್ ಹೌ ಕ್ಯಾನ್ ಕಾಂಪ್ರಿಹೆನ್ಷನ್ ಇಂಪ್ರೂವ್ ಇಂಗ್ಲೀಷ್ ಕಮ್ಯುನಿಕೇಷನ್, ಫೈನ್. ಲೈಕ್ ವೈಸ್ ವಾಟ್ ಆರ್ ದಿ ಪಂಕ್ಚುವೇಷನ್ ಮಾರ್ಕ್ಸ್, ವೈ ದೇ ಆರ್ ಇಂಪಾರ್ಟೆಂಟ್. ಪಂಕ್ಚುವೇಷನ್ ಮಾರ್ಕ್ಸ್, ಕಾಮಾಸ್ ಆಯಿತು, ಎಕ್ಸ್ಲಿಮೆಟ್ರಿ ಮಾರ್ಕ್ ಆಯಿತು, ದೀಸ್ ಆರ್ ಆಲ್ ದಿ ಪಂಕ್ಚುವೇಷನ್ ಮಾರ್ಕ್ಸ್. ನೇಮ್ 3 ಸ್ಟ್ರಾಟಜಿ ಫಾರ್ ಸ್ಮಾರ್ಟ್ ರೀಡಿಂಗ್. ಸ್ಮಾರ್ಟ್ ರೀಡಿಂಗಿಗೆ 3 ಸ್ಟ್ರಾಟಜೀಸ್ ಇದಾವೆ, 3 ಸ್ಟ್ರಾಟಜೀಸ್ ಯಾವ್ಯಾವ? ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಸಮರೈಸಿಂಗ್. ನೀವು ಎಸ್ ಕ್ಯೂ ಬಂದು ನೆನ್ಪಿಟ್ಕೊಂಬೋದು, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್ ಮತ್ತು ಸಮರೈಸಿಂಗ್. ಲೈಕ್ ವೈಸ್ ವೊಕ್ಯಾಬ್ಯುಲರಿ, ಹೌ ಕ್ಯಾನ್ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಹೆಲ್ಪ್ ಇನ್ ದಿ ಕಮ್ಯುನಿಕೇಷನ್. ವೊಕ್ಯಾಬ್ಯುಲರಿಲಿಂದ ಏನಿದೆಯಲ್ಲ ಅದಕ್ಕೆ ನಾವು ನಮ್ಮದು ಶಬ್ದದ ಕಲೆಕ್ಷನ್ಸ್ ಏನಂತೀವಿ, ದಟ್ ಈಸ್ ಕಾಲ್ಡ್ ವೊಕ್ಯಾಬ್ಯುಲರಿ, ಶಬ್ದಕೋಶ. ಅದರಲ್ಲಿಂದ ನಾವು ಈಸಿಯಾಗಿ ನಮ್ಮದು ಮೆಸೇಜ್ ಏನಿದೆ ಅದನ್ನು ನಾವು ಕಮ್ಯುನಿಕೇಟ್ ಮಾಡಬಹುದು. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್? ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ಗೆ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಸ್ಕಿಮ್ಮಿಂಗ್ ಅನ್ನ ಹೇಳಿದೆಲ್ಲ ಜಿಸ್ಟ್ ಅಂದರೆ ಅದ್ರ ಜಿಸ್ಟ್ ಹೇಳುತ್ತೆ. ಹೊಯ್ ಸ್ಕ್ಯಾನಿಂಗ್ ಏನಿದೆಲ್ಲ ಸ್ಪೆಸಿಫಿಕ್ ವರ್ಡನ್ನು ಫೈಂಡ್ ಮಾಡೋದು. ಜಿಸ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ನೀವು ಪ್ಯಾರಾಗ್ರಾಫ್ ಆರ್ ಒಂದು ಪೇಜ್ ಓದಿದ ನಂತರ ಅದರಲ್ಲಿ ಏನಿದೆ ಅಂತ ಒಂದೆರಡು ವರ್ಡಲ್ಲಿ ಹೇಳ್ಬಿಡ್ತೀರಿ, ದಟ್ ಈಸ್ ದ ಜಿಸ್ಟ್. ಆಯಿತಾ, ವೈಲ್ ಸ್ಕ್ಯಾನಿಂಗ್ ಅಂದರೆ ಒಂದು ಸ್ಪೆಸಿಫಿಕ್ ಡೀಟೇಲ್ಸನ್ನು ನಾವು ನೋಡ್ತೀವಿ, ದಟ್ ಇಸ್ ಕಾಲ್ಡ್ ಸ್ಕ್ಯಾನಿಂಗ್. ಲೈಕ್ ವೈಸ್ ಈ ಇನ್ನೂ ಒಂದೆರಡು ಕ್ವಶನ್ಸ್ ಇದಾವೆ, ಹೌ ಡು ವಿ ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಹೆಲ್ಪ್ ದಿ ಇನ್ ಲರ್ನಿಂಗ್ ಇಂಗ್ಲೀಷ್, ಇವೆಲ್ಲ ಕೇಳ್ತಾರೆ. ಅಂದ್ರೆ ಫೈನಲ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್ ಇದೆ, ಇದ್ರ ಮೇಲೆ ಎಕ್ಸ್ಪೀರಿಮೆಂಟ್ ಕೂಡ ಅದಾವೆ. ಕಮ್ಯುನಿಕೇಷನ್ ಟೂಲ್ಸ್, ಫಸ್ಟ್ ಆಫ್ ಆಲ್ ವಾಟ್ ಆರ್ ಆಲ್ ದಿ ಟ್ರೆಡಿಷ್ನಲ್ ಕಮ್ಯುನಿಕೇಷನ್ ಟೂಲ್ಸ್? ಟ್ರೆಡಿಷ್ನಲ್ ಕಮ್ಯುನಿಕೇಷನ್ ಟೂಲ್ಸ್ ಅಂದರೆ ಏನೇನು? ಅಲ್ಲಿ ಫಸ್ಟ್ ನಾವು ಲೆಟರ್ ಬರೀಬಹುದು, ಮೆಮೋಸ್, ಫೇಸ್ ಟು ಫೇಸ್ ಮೀಟಿಂಗ್, ಇವು ಟ್ರೆಡಿಷ್ನಲ್. ಮಾಡರ್ನ್ ಕಮ್ಯುನಿಕೇಷನ್ ಟೂಲ್ಸ್ ಅಂದಾವ ಏನದಾವ ಅಂದ್ರೆ, ಮಾಡರ್ನ್ ಆಗಿ ನಾವು ಏನು ಯೂಸ್ ಮಾಡ್ತೀವಿ ಈಗ? ಇಮೇಲ್, ವಿಡಿಯೋ ಕಾಲ್ ಮತ್ತು ಮೆಸೇಜಿಂಗ್ ಆ್ಯಪ್. ವಾಟ್ಸಪ್ ಎಲ್ಲ ಏನು ಯೂಸ್ ಮಾಡ್ತೀವಲ್ಲ, ದೋಸ್ ಆರ್ ಆಲ್ ದಿ ಮೆಸೇಜಿಂಗ್ ಆ್ಯಪ್. ವಾಟ್ ಆರ್ ದಿ ಅಡ್ವಾಂಟೇಜಸ್? ಅಡ್ವಾಂಟೇಜ್ ಮಾಡರ್ನ್ ಟೂಲ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತಂದರೆ, ಮಾಡರ್ನ್ ಟೂಲಿಂದ ಕಮ್ಯುನಿಕೇಷನ್ ಫಾಸ್ಟ್, ಎಫಿಷಿಯಂಟ್ ಆಗುತ್ತೆ ಮತ್ತು ಗ್ಲೋಬಲಿ ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್ ನಾವು ಈಸಿಲಿ ರೀಚ್ ಆಗಬಹುದು.
ಇಮೇಲ್ ಬರಿಬೇಕಾದ್ರೆ ಎರಡು ಪಾರ್ಟ್ ಬರ್ತಾವೆ, ಏನೇನಂದ್ರೆ ಸಿ ಸಿ ಮತ್ತು ಬಿ ಸಿ ಸಿ. ಸಿ ಸಿ ಅಂದರೆ ಕಾರ್ಬನ್ ಕಾಪಿ, ಬಿ ಸಿ ಸಿ ಅಂದರೆ ಬ್ಲೈಂಡ್ ಕಾಟನ್ ಕಾಪಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಇಮೇಲನ್ನು 10 ಜನಕ್ಕೆ ಕಳಿಸ್ಬೇಕಂತ ಮಾಡೀನಿ, ನಾನು ಏನು ಮಾಡ್ತೀನಿ, ಅವ್ರದ್ದು ಎಲ್ಲದೂ ಹೆಸರು ನಾನು ಸಿ ಸಿಯಲ್ಲಿ ಇಟ್ಬಿಡ್ತೀನಿ, ಇದು 10 ಜನಕ್ಕೆ ಹೋಗ್ಬಿಡುತ್ತೆ. ಆದರೆ ಎಲ್ಲರಿಗೂ ಏನಿದೆಯಲ್ಲ, 10 ಜನದ ಅಡ್ರೆಸ್ ತೋರಿಸ್ತೈತಿ ಅಲ್ಲಿ. ಈ ಇಮೇಲ್ ಏನು ಬಂದಿರುತ್ತಲ್ಲ, ಅಡ್ರೆಸ್ ಎಲ್ಲರದು ತೋರಿಸ್ತಿರುತ್ತೆ. ಎದರಲ್ಲಿ ಎದರಲ್ಲಿ ತೋರಿಸುತ್ತೆ, ಸಿ ಸಿ ಅಂದರೆ ಎಲ್ಲರದು ಅಡ್ರೆಸ್ ತೋರಿಸುತ್ತೆ. ಬಿ ಸಿ ಸಿ ಅಂದರೆ ಈಗ ನಾನು ಒಂದು ಮೆಸೇಜನ್ನು, ಒಂದು ಇಮೇಲನ್ನು 10 ಜನಕ್ಕೆ ಕಳಿಸಿದ್ದೀನಂದರೆ, ಈಗ ಎಲ್ಲಿಂದ ಬಂದಿದೆ ಇಮೇಲ್, ಅವ್ರ 10 ಜನದ ಅಡ್ರೆಸ್ ಏನಿದೆಯಲ್ಲ ಎಲ್ಲರಿಗೂ ಕಾಣಿಸಂಗಿಲ್ಲ. ದಟ್ ಈಸ್ ಕಾಲ್ಡ್ ಬ್ಲೈಂಡ್ ಕಾರ್ಬನ್ ಕಾಪಿ. ಬಿ ಸಿ ಸಿ ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಸಿ ಸಿ ಅಂದರೆ ಅಲೌ ಮಲ್ಟಿಪಲ್ ರೆಸಿಪಿಯೆಂಟ್ ಟು ಸಿ ಇಮೇಲ್. ಬಿ ಸಿ ಸಿ ಅಂದರೆ ಹೈಡ್ಸ್ ದಿ ರಿಸಿಪಿಯೆಂಟ್ ಫ್ರಮ್ ಈಚ್ ಅದರ್. 10 ಜನದ ಅಡ್ರೆಸ್ ಎಲ್ಲರಿಗೂ ತೋರಿಸಂಗಿಲ್ಲ ಬಿ ಸಿ ಸಿ. ಸಿ ಸಿ ಅಂದರೆ 10 ಜನದ ಅಡ್ರೆಸ್ ತೋರಿಸುತ್ತಿ. ದೆನ್ ಕಮಿಂಗ್ ಟು ಹೌ ಶುಡ್ ಸಬ್ಜೆಕ್ಟ್ ಲೈನ್ ಬಿ ರಿಟನ್ ಇನ್ ದಿ ಇಮೇಲ್. ಇಮೇಲ್ ಅಲ್ಲಿ ನಾವು ಸಬ್ಜೆಕ್ಟ್ ಯಾವ ಥರ ಬರಿಬೇಕು, ಯಾವಾಗಲೂ ಅದು ಕ್ಲಿಯರ್ ಇರಬೇಕು, ಭಾಳ ಕನ್ಸೈಸ್ ಆಗಿ ಬರಿಬೇಕು. ಮತ್ತು ನಾವು ಏನು ಇಮೇಲ್ ಬರಿಬೇಕಂತ ಮಾಡಿವಲ್ಲ ಅದರದ್ದು ಸಮರೈಸ್ ಇರಬೇಕು ಕಂಟೆಂಟ್ ಅದು. ಆಮೇಲೆ ಇಮೇಲ್ ಸಿಗ್ನೇಚರ್ ಅಂದರೆ ಏನು, ಇಮೇಲ್ ಸಿಗ್ನೇಚರ್ ಅಂದರೆ ಈಗ ನಾವು ನಾರ್ಮಲ್ ಸಿಗ್ನೇಚರ್ ಮಾಡ್ತೀವಲ್ಲ ಆ ಥರ ಸಿಗ್ನೇಚರ್ ಅಲ್ಲ, ಅದರಲ್ಲಿ ನಂದು ನೇಮ್ ಇರಬೇಕು, ಡೆಸಿಗ್ನೇಷನ್ ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇರಬೇಕು. ಎಮ್ ಎಸ್ ಎಕ್ಸೆಲ್, ಹೌ ಡು ವಿ ಕ್ರಿಯೇಟ್ ಸಿಂಪಲ್ ಗ್ರಾಫ್ ಇನ್ ಎಮ್ ಎಸ್ ಎಕ್ಸೆಲ್. ಎಮ್ ಎಸ್ ಎಕ್ಸೆಲಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಸೆಲ್ಸ್ ಮತ್ತು ಡಾಟಾ ಏನು ಕ್ರಿಯೇಟ್ ಮಾಡ್ತೀವಲ್ಲ, ಸೆಲ್ಸ್ ಡಾಟಾನ ಸೆಲೆಕ್ಟ್ ಮಾಡಿಕೊಂಡು ಡೇಟಾನ ಇನ್ಸರ್ಟ್ ಗ್ರಾಫ್ ಅಂತ ಮಾಡಿದ ತಕ್ಷಣ ಗ್ರಾಫ್ ಬರುತ್ತೆ. ಮತ್ತು ವರ್ಡ್ ಮತ್ತು ಪವರ್ ಪಾಯಿಂಟಿಗೆ ಏನು ವ್ಯತ್ಯಾಸ, ವರ್ಡ್ ನಾವು ಸಿಂಪ್ಲಿ ಲೆಟರ್ಸನ್ನು ಟೈಪ್ ಮಾಡೋಕೆ ಯೂಸ್ ಮಾಡ್ತೀವಿ, ಮತ್ತು ಪವರ್ ಪಾಯಿಂಟನ್ನು ನಾವು ಏನು ಮಾಡ್ತೀವಿ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡ್ತೀವಿ, ವರ್ಡನ್ನು ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡ್ತೀವಿ. ವಾಟ್ ಈಸ್ ವೆಬಿನಾರ್, ವೆಬಿನಾರ್ ಅಂದರೆ ಏನು, ಸೆಮಿನಾರ್ ಅಂತ ನಾವು ಕೇಳೀವಿ. ವೆಬಿನಾರ್ ಅಂದರೆ ಆನ್ಲೈನ್ ಮುಖಾಂತರ ನಾವು ಏನು ಸೆಮಿನಾರ್ ಕೊಡ್ತೀವಿ, ಟೂಲ್ಸ್ ಏನೇನು ಯೂಸ್ ಮಾಡ್ತೀವಿ, ಝೂಮ್ ಆಯ್ತು, ಗೂಗಲ್ ಮೀಟ್ ಆಯಿತು, ಲೈಕ್ಸ್ ವೆಬೆಕ್ಸ್ ಆಯಿತು, ಇಂಥವೆಲ್ಲ ಟೂಲ್ಸ್ ಎಲ್ಲ ಯೂಸ್ ಮಾಡಿ ನಾವು ಆನ್ಲೈನ್ ಮುಖಾಂತರ ಕೊಡು ಸೆಮಿನಾರಿಗೆ ವೆಬಿನಾರ್ ಅಂತಾರೆ. ಮತ್ತು ವಾಟ್ ಆರ್ ವೈಸ್ ಇಂಪಾರ್ಟೆಂಟ್, ವೈಸ್ ಫಾರ್ಮೆಟಿಂಗ್ ಇಸ್ ಇಂಪಾರ್ಟೆಂಟ್ ಇನ್ ಪ್ರೊಫೆಷನಲ್ ಇಮೇಲ್. ಫಾರ್ಮೆಟಿಂಗ್ ಯಾಕೆ ಬೇಕಂದರೆ ಕ್ಲಿಯರ್ ಇರಬೇಕು, ಆರ್ಗನೈಸ್ಡ್ ಇರಬೇಕು, ಮತ್ತು ಅಪೀಲಿಂಗ್ ಇರಬೇಕು. ಸ್ಕ್ರೀನ್ ಶೇರಿಂಗ್ ಅಂದರೆ ಏನು, ಸ್ಕ್ರೀನ್ ಶೇರಿಂಗ್ ಅಂದರೆ, ಸ್ಕ್ರೀನ್ ಶೇರಿಂಗ್ ಅಂದರೆ ಈಗ ನಾನು ವೆಬಿನಾರ್ ಏನಕ್ಕೆ ಕೊಡ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ಸಾಫ್ಟ್ವೇರ್ ಬಗ್ಗೆ ಡೆಮೋ ಕೊಡ್ತಾ ಇದ್ದೀನಿ, ನಾನು ಏನು ಮಾಡ್ತೀನಂದರೆ ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ಬೇಕಂದ್ರೆ ಶೇರ್ ಸ್ಕ್ರೀನ್ ಆಪ್ಷನ್ಸನ್ನು ಯೂಸ್ ಮಾಡ್ತೀನಿ, ಝೂಮ್ ಆಯಿತು, ಗೂಗಲ್ ಮೀಟಲ್ಲಿ. ದಟ್ ಈಸ್ ಕಾಲ್ಡ್ ಶೇರ್ ಸ್ಕ್ರೀನ್. ದೆನ್ ವಾಟ್ ಆರ್ ಆಲ್ ದಿ ಬೆನಿಫಿಟ್ಸ್ ಆಫ್ ಯೂಸಿಂಗ್ ಎನಿಮೇಷನ್ ಇನ್ ಪವರ್ ಪಾಯಿಂಟ್? ಎನಿಮೇಷನ್ ಯೂಸ್ ಮಾಡಿದ್ರಿಂದ ನಮ್ದು ಪ್ರೆಸೆಂಟೇಷನ್ ಏನಿದೆಯಲ್ಲ ಅದು ಮೋರ್ ಎಂಗೇಜಿಂಗ್ ಆಗುತ್ತೆ, ಎಂಫಸೈಸಿಂಗ್ ಆಗುತ್ತೆ, ಮತ್ತು ಅಟ್ರಾಕ್ಟಿವ್ ಆಗುತ್ತೆ. ಕೊನೆಯದಾಗಿ ಸೇವ್ ನಾವು ಫೈಲ್ ಯಾಕೆ ಮಾಡಬೇಕು, ವರ್ಡಲ್ಲಿ ಯಾಕೆ ನಾವು ಫೈಲನ್ನು ಸೇವ್ ಮಾಡಬೇಕು, ಮತ್ತು ಆರ್ಗನೈಸ್ ಯಾಕೆ ಮಾಡಬೇಕು? ಆರ್ಗನೈಸ್ ಅಂದರೆ ಒಂದು ಫೋಲ್ಡರಲ್ಲಿ ಹೋಗಿ ನಾವು ಫೈಲನ್ನು ಸೇವ್ ಮಾಡೋದು. ಇದರಲ್ಲಿಂದ ನನಗೆ ಏನಾಗುತ್ತೆ ಅಂದರೆ ಈಸಿಲಿ ನಾವು ಆಕ್ಸೆಸ್ ಮಾಡ್ಬೋದು, ಈಸಿಲಿ ಎಡಿಟ್ ಮಾಡ್ಬೋದು, ಮತ್ತು ಸೇವ್ ಮಾಡೋದರಿಂದ ನಮ್ಮ ಫೈಲ್ ಡಾಟಾ ಲಾಸ್ ಆಗೋದಿಲ್ಲ. ದಿಸ್ ಈಸ್ ಅಬೌಟ್ ಕಮ್ಯುನಿಕೇಷನ್ ಸ್ಕಿಲ್ ವೈವ. ನೀವು ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.